ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪನೆ ಮಾಡಿ ಪ್ರಪಂಚದಾದ್ಯಂತ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡಿದ, ಪ್ರಸಾರ ಮಾಡಿದ, ಅದನ್ನಲ್ಲೇ ತನ್ನನ್ನು ಐಕ್ಯಗೊಳಿಸ್ಕೊಂಡ ಶ್ರೀ ಶೀಲ ಪ್ರಭುಪಾದರ ದಿವ್ಯ ಸನ್ನಿಧಿಗೆ ಮೊದಲು ನಮಸ್ಕಾರಗಳನ್ನು ಅರ್ಪಣೆ ಮಾಡಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಹಚ್ಚುವ ಮೂಲಕ ಮಾಡಿರುವ ಭಾರತದ ಸರ್ವೋನ್ನತ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳು, ನ್ಯಾಯಾಂಗದ ವಿವೇಕ ಚೂಡಾಮಣಿಗಳು ಆಗಿರುವ ನನ್ನ ಮಾರ್ಗದರ್ಶಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಶ್ರೀಮಾನ್ ಎಮ್ ಎನ್ ವೆಂಕಟಾಚಾರ್ಯನವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಇಸ್ಕಾನಿನ ಅಧ್ಯಕ್ಷರು, ಕೃಷ್ಣ ಭಕ್ತಿಯನ್ನೇ ತನ್ನಲ್ಲಿ ಅಳವಡಿಸಿಕೊಂಡಿರುವ ಶ್ರೀ ಮಧುಪಂಡಿತದಾಸ್ ಅವರಿಗೂ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಶ್ರೀ ಚಂಚಲಪತಿದಾಸ್ ಅವರಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ಇಡೀ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು. ಅವರ ಮಹಾಕಾದಂಬರಿ ಈ ಹೊತ್ತಿನ ನಮ್ಮ ವಿಚಾರ ಸಂಕಿರಣದ ಮುಖ್ಯ ಕೇಂದ್ರ. ಈ ಕಾದಂಬರಿಯ ಬಗೆಗೆ ಒಂದು ದಿನದ ವಿಚಾರ ಸಂಕಿರಣವನ್ನು ಇಟ್ಕೊಳ್ಬೇಕು ಅಂಥೇಳಿ ಚಂಚಲಪತಿ ದಾಸ್ ಅವರು, ಮಧು ಪಂಡಿತ್ ದಾಸ್ ಅವರು ಮತ್ತು ಎಲ್ಲರೂ ಅಪೇಕ್ಷೆ ಪಟ್ಟಾಗ ಅದರ ಸ್ವರೂಪ ಹೇಗಿರಬೇಕು ಇತ್ಯಾದಿಗಳ ಬಗ್ಗೆ ನನ್ನನ್ನು ಅವರು, ಆ ಎಲ್ಲ ಮಹನೀಯರು ನನ್ನ ಜೊತೆಗೆ ಸಮಾಲೋಚನೆ ಮಾಡಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ನಿಮ್ಮೆಲ್ಲರ ಆಗಮನದಿಂದ. ಹಾಗಾಗಿ ನಿಮಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಣೆ ಮಾಡ್ತೇನೆ. ನನ್ನ ಈ ಸಮಾರಂಭದಲ್ಲಿ ಕಾದಂಬರಿ ಅವಲೋಕನಕ್ಕೆ ಬಂದಿರುವ ಎಲ್ಲ ನನ್ನ ಸಾಹಿತಿ ಬಂಧುಗಳೇ, ಮಧ್ಯಾಹ್ನದ ಬಾಬು ಕೃಷ್ಣಮೂರ್ತಿ ಜೊತೆಗೆ ಸಂವಾದದಲ್ಲಿರುವಂಥ ಎಲ್ಲ ಹಿರಿಯರೇ, ಸಂಕಿರಣದಲ್ಲಿ ಭಾಗವಹಿಸಲು ಬಂದಿರುವ ಎಲ್ಲ ವಿದ್ವಾಂಸರೇ, ವಿಶೇಷ ಉಪಸ್ಥಿತಿಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಎಲ್ಲ ಕೃಷ್ಣ ಬಂಧುಗಳೇ, ಈ ಕಾದಂಬರಿ ಬಗ್ಗೆ ನನಗೆ ಒಲವು ಬಂದಿದ್ದು ಆದರೂ ಕಳೆದ 3 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ನಮ್ಮ ಘನತೆವೆತ್ತ ರಾಜ್ಯಪಾಲರು ಅದನ್ನು ಲೋಕಾರ್ಪಣೆ ಮಾಡಿದರು. ಆಗ ಲೋಕಾರ್ಪಣೆ ಮಾಡಿದಾಗ ಅದರ ಮೊದಲನೇ ಒಂದು ಪ್ರತಿಯನ್ನು ನನಗೆ ಈ ವೇದಿಕೆ ಮೇಲೆ ಕೊಟ್ಟಾಗ ನಾನು ಪುಳುಕಿತನಾಗಿದ್ದೆ. ಅದಕ್ಕಿಂತ ಮುಂಚೆ ನಾನು ನಮ್ಮ ಭರತರ್ಷಭದಾಸ್ ಅವರು ನನಗೆ ಇದರ ಮುದ್ರಿತ ಪ್ರತಿಯನ್ನು ಒಮ್ಮೆ ಕಳಿಸಿ ಇದರ ನೋಡಿ ನೀವೊಂದು ಪ್ರತಿಕ್ರಿಯೆ ಮಾಡಿ ಬರೀಬೇಕು ಅಂತ ಹೇಳಿದರು. ಆಗ ನಾನು ಆ ಕಾದಂಬರಿ ಓದಿದ್ದು. ಕನ್ನಡದಲ್ಲಿ ಅನೇಕ ಕಾದಂಬರಿಗಳಿವೆ, ಅನೇಕ ಬಗೆಯ ಕಾದಂಬರಿಗಳಿರುತ್ತೆ. ಆದರೆ ಬಾಬು ಕೃಷ್ಣಮೂರ್ತಿಯವರ ಮಹಾಸಾಧಕ ಕಾದಂಬರಿ ಒಂದು ವಿಶೇಷವಾದ್ದು ಅನ್ನೋ ಕಾರಣದಿಂದ ನಾನು ಆ ಕಾದಂಬರಿಗೆ ನನ್ನ ಪ್ರತಿಕ್ರಿಯೆಯನ್ನು ಹೇಳಿದೆ ಮತ್ತು ಇವತ್ತಿನ ವಿಚಾರ ಸಂಕಿರಣಕ್ಕೆ ಮೂಲ ಮತ್ತು ಬೀಜ ರೂಪ ಆಗೋದಕ್ಕೆ ಸಾಧ್ಯ ಆಗಿದ್ದು ಅದೆಯೇ. ಕನ್ನಡದಲ್ಲಿ ಅನೇಕ ಕಾದಂಬರಿಗಳು ಬಂದಿವೆ. ನನ್ನ ಮಟ್ಟಿಗೆ ಪ್ರಾಚೀನ ಕಾಲದಲ್ಲಿ ಬೇರೆ ಬೇರೆ ಕಾರಣಗಳು, ಸಾಮಾಜಿಕ ದೃಷ್ಟಿಯಿಂದ ಬರೆದಿರುವ ಕಾದಂಬರಿಗಳು, ಐತಿಹಾಸಿಕ ದೃಷ್ಟಿಯಿಂದ ಬರೆದಿರುವ ಕಾದಂಬರಿಗಳು, ಪೌರಾಣಿಕ ದೃಷ್ಟಿಯಿಂದ ಬರೆದಿರುವ ಕಾದಂಬರಿಗಳು, ಹೀಗೆ ಕಾದಂಬರಿಗಳಲ್ಲಿ ಅನೇಕ ಪ್ರಕಾರಗಳಿವೆ. ಅಂಥ ಪ್ರಕಾರಗಳಲ್ಲಿ ನನಗೆ ಈಗಲೂ ಕೂಡ ನಮ್ಮ ಈ ಹೊತ್ತಿನ 21ನೇ ಶತಮಾನದ ಭಾರತ ಮತ್ತು ಕರ್ನಾಟಕದ ರಾಷ್ಟ್ರೀಯ ಮತ್ತು ಅದರ ರಾಷ್ಟ್ರ ಸಂಪತ್ತನ್ನು ಅದರ ಒಳಗಿಂದಲೇ ಅದನ್ನು ಸಂವೇದಿಸುವಂಥ ಒಂದು ಗುಣಾತ್ಮಕವಾದಂಥ ಕಾದಂಬರಿಯ ಪರಂಪರೆ ಮಾಲೆಯಲ್ಲಿ ನಾನು ಯಾವಾಗಲೂ ನೆನೆಸ್ಕೊಳ್ಳೋದು ಗಳಗನಾಥರನ್ನು. ವೆಂಕಟೇಶ ತಿರುಕೋ ಕುಲಕರ್ಣಿ ಅನ್ನೋ ಹೆಸರಿನಲ್ಲಿದ್ದಂಥ ಗಳಗನಾಥರು ತಮ್ಮ ಕಾವ್ಯನಾಮದಿಂದ ಮಾಧವ ಕರುಣ ವಿಲಾಸವನ್ನು ಬರೆದು ಕಳೆದ 40 ವರ್ಷಗಳ ಹಿಂದೆ, 40-50 ವರ್ಷದ ಹಿಂದೆ ನಮ್ಮೆಲ್ಲರನ್ನೂ ಕೂಡ ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋದರು. ಆಗ್ತಾನೆ ಭಾರತ ತನ್ನ ಪಾರತಂತ್ರ್ಯದಿಂದ ಸ್ವತಂತ್ರಕ್ಕೆ ಬರಬೇಕು ಅನ್ನುವಂಥ ಹಂಬಲದಲ್ಲಿದ್ದ ಕಾಲಘಟ್ಟದಲ್ಲಿ ಮಾಧವ ಕರುಣ ವಿಲಾಸ ಬಂತು. ಬಹುತೇಕವಾಗಿ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಚರ್ಚೆಗೆ ಒಳಪಡಲಿಲ್ಲ ಆ ಕಾದಂಬರಿ. ಗಳಗನಾಥರು ರಾಷ್ಟ್ರಭಕ್ತಿಯನ್ನು, ರಾಷ್ಟ್ರಪ್ರೇಮವನ್ನು, ಆಧ್ಯಾತ್ಮಿಕ ಉನ್ನತಿಯನ್ನು ಮತ್ತು ಭಾರತೀಯ ಸಂಸ್ಕೃತಿಯ ಅತ್ಯುತ್ತಮವಾದಂಥ ಮೌಲ್ಯಗಳನ್ನು ಕರ್ನಾಟಕವನ್ನು ಕೇಂದ್ರೀಕರಿಸಿ ವಿಜಯ ವಿದ್ಯಾರಣ್ಯರನ್ನು ಗಮನದಲ್ಲಿ ಇಟ್ಕೊಂಡು ಬರೆದಂಥ ಕಾದಂಬರಿ ಅದು. ಅಂಥ ಕಾದಂಬರಿಯ ನಂತರದ ಮರಳು ಮತ್ತೆ ಪುನಃ ನಾನು ನೆನಪಾಗೋದು ಮಹಾಸಾಧಕ ಕಾದಂಬರಿಯನ್ನು ಓದಿದಾಗ. ಇದು ಮಾಧವ ಕರುಣ ವ್ಯಾಲಸೆಯಿಂದ ಆರಂಭಗೊಂಡ ಗಳಗನಾಥರ ಆಕೃತಿಯಿಂದ ಅದು ತುಂಬ ಬೃಹತ್ ಕಾದಂಬರಿ. ಅಷ್ಟೇ ಬೃಹತ್ ಕಾದಂಬರಿ
ನಮ್ಮ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಮಹಾಸಾಧಕ ಕಾದಂಬರಿ. ಹೀಗೆ ಕಾದಂಬರಿಯ ಶ್ರೇಣಿಗಳಲ್ಲಿ ಇತರೇತರ, ಈಗ ಕುವೆಂಪು ಅವರ ಮಲಗಳಲ್ಲಿ ಮದುಮಗಳು, ಕಾನೂರ ಹೆಗ್ಗಡತಿ, ಮರಳಿಮಣಿಗೆ ಶಿವರಾಮ ಕಾರಂತರದು, ರಾಮಾಯಣ ರಾವ್ ಬದ್ರದ್ದು, ಇವನ್ನೆಲ್ಲ ನಾನು ಮನಸ್ಸಲ್ಲಿದೆ ನನಗೆ. ಆದರೆ ಅವೆಲ್ಲವೂ ಬೇರೆ 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 ಕಾರಣಗಳಿಂದ ಆ ಕಾದಂಬರಿಗಳಿಗೆ ತಮ್ಮದೇ ಆದಂಥ ಒಂದು ಅಂತಸ್ಥ ಇದೆ, ಅದಕ್ಕೆ ಬೇಕಾಗುವ. ಆದರೆ ಬಾಬು ಕೃಷ್ಣಮೂರ್ತಿಯವರ ಮಹಾಸಾಧಕ ಕಾದಂಬರಿ ಕಳೆದ 30-40 ವರ್ಷಗಳ ಅವಧಿಯಲ್ಲಿ ಬಂದ ಕಾದಂಬರಿಗಳಲ್ಲಿ ವಿಶೇಷವಾಗಿ ಒಂದು ಸಂತ ಪರಂಪರೆಯನ್ನು, ಭಾರತದಲ್ಲಿ ದೊಡ್ಡ ಸಂತ ಪರಂಪರೆ ಇದೆ, ಆ ಸಂತ ಪರಂಪರೆಗೆ ಸಂಬಂಧಪಟ್ಟಾಗ ಅನೇಕ ಜೀವನ ಕೃತಿಗಳು ಬಂದಿವೆ, ಜೀವನ ಚರಿತ್ರಾತ್ಮಕವಾದಂಥ ಅನೇಕ ಕೃತಿಗಳಿವೆ. ಆತ್ಮಚರಿತ್ರೆ ಮತ್ತು ಜೀವನ ಚರಿತ್ರೆ ನಮ್ಮ ಸಂತ ಪರಂಪರೆಯಲ್ಲಿ ಬಂದಿರೋದು ನಿಜ. ಆದರೆ ಅದನ್ನು ಒಂದು ಕಾವ್ಯವಾಗಿ ಅನೇಕರು ಬರೆದಿದ್ದಾರೆ. ಒಂದು ವಿವೇಕಾನಂದ ಮಹಾಕಾವ್ಯ ಬಂದಿದೆ, ರಾಮಕೃಷ್ಣ ಪರಮಹಂಸರ ಮೇಲೆ ಕಾವ್ಯ ಬಂದಿದೆ, ರಮಣ ಮಹರ್ಷಿಗಳ ಕುರಿತು ಕಾವ್ಯ ಬಂದಿದೆ ಸಂಸ್ಕೃತದಲ್ಲಿ ಮತ್ತು ಇತರ ಭಾಷೆಗಳಲ್ಲಿ. ಆದರೆ ಕಾವ್ಯ ಪ್ರಕಾರ ಬಿಟ್ಟು ಕಾದಂಬರಿ ಪ್ರಕಾರದಲ್ಲಿ ಯಾರಾದರೂ ಹೀಗೆ ಮಹಾಸಂತರನ್ನು ಕುರಿತು ಕಾದಂಬರಿಗಳು ಬಂದಿವೆ ಅಂತ ಪರಿಶೀಲನೆ ಮಾಡಿದ್ರೆ, ಅದು ನನ್ನ ಗಮನಕ್ಕೆ ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಒಳಗಡೆ ಹೀಗೆ ಒಬ್ಬ ಸಂತ ಪರಂಪರೆಯ ಒಬ್ಬ ದೊಡ್ಡ ಮಹಾಸಾಧಕನನ್ನು ಕುರಿತು ಬಂದ ಕಾದಂಬರಿಗಳು ಇಲ್ಲ ಅಂತ. ಅಂಥ ಇಲ್ಲದಿರುವ ಜಾಗವನ್ನು ಭರ್ತಿ ಮಾಡಿದವರು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು. ತುಂಬ ಅಸಾಮಾನ್ಯವಾದದ್ದು ಆ ಕೆಲಸ. ಇದನ್ನು ಸುಮಾರು ಅಷ್ಟು ದೊಡ್ಡ ಗಜಗಾತ್ರದ ಕೃತಿ, ನಾವು ಸ್ವಲ್ಪ ಅದನ್ನು ಮಾತು ಹೇಳುವಾಗ ಒಂದು ಗಜಗಾತ್ರದ ಕೃತಿ ಅಂತ. ಈ ಗಜಗಾತ್ರದ ಕೃತಿ ಒಳಗಡೆ ಪ್ರವೇಶ ಮಾಡೋದು ಮತ್ತು ಅವುಗಳನ್ನು ಕುರಿತು ತುಂಬ ವಿವೇಕದಿಂದ ಅದನ್ನು ವಿಚಾರ ಸರಣಿಯ ಸೋಪಾನಗಳಲ್ಲಿ ನಾವು ಮುಳುಗೋದು ಅಷ್ಟು ಸುಲಭ ಸಾಧ್ಯವಾದಲ್ಲ. 20-30 ಪುಟದಲ್ಲಿ ಓದಿದ ಒಂದು ಸಂಗತಿಯನ್ನು 350 ಪುಟದಲ್ಲಿ ಓದುವಾಗ ಈ ಸಂಗತಿ ಮರ್ತೇ ಹೋಗಿರುತ್ತೆ ಅಷ್ಟು ಮಟ್ಟಿಗೆ ಒಂದು. ಮತ್ತು ವಿಶೇಷ ಏನು ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದರ ಒಂದು ದಿವ್ಯ ಮೂರ್ತಿಯನ್ನು ಕಡದ ರೀತಿ ಇದೆಯಲ್ಲ, ಅದು ಕರ್ನಾಟಕದ ಗೊಮ್ಮಟನನ್ನು ಹೇಗೆ ಒಂದು ಕಾಲದಲ್ಲಿ 9 ಶತಮಾನದಲ್ಲಿ ಹೇಗೆ ಕಡಿಯಲಾಯಿತು, ಇದು ಅದೇ ರೀತಿಯಲ್ಲೇ ತನ್ನ ಅಕ್ಷರ ರೂಪದಲ್ಲಿ ಸಾಹಿತ್ಯಕ ರೂಪದಲ್ಲಿ ದೊಡ್ಡ ಶೀಲ ಪ್ರಭುಪಾದರ ಭವ್ಯ ಮೂರ್ತಿಯನ್ನು ಒಂದು ಕಾದಂಬರಿ ರೂಪದಲ್ಲಿ ಬಾಬು ಕೃಷ್ಣಮೂರ್ತಿ ಅವರು ಕಳೆದಿಟ್ಟಿದ್ದಾರೆ. ಕರ್ನಾಟಕಕ್ಕೆ ಎರಡು, ಒಂದು ಅಕ್ಷರ ರೂಪದ ಮಹಾಸಾಧಕ ಶೀಲ ಪ್ರಭುಪಾದರನ್ನ ಕೃತಿಯನ್ನು ಒಂದು ಏರಿಸಿ ನಿಂತರೆ, ಇನ್ನೊಂದು ಕಣ್ಣಿಗೆ ಕಾಣುವ 1000 ವರ್ಷಕ್ಕೂ ಮೀರಿದಂಥ ಗೋಮಟೇಶ್ವರನನ್ನು ನಾವು, ಆ ಶಿಲಾಮೂರ್ತಿಯನ್ನು ನಾವು ಕಾಣ್ತೀವಿ. ಎತ್ತರ ಮತ್ತು ಬಿತ್ತರ, ಈ ಎತ್ತರ ಮತ್ತು ಈ ಬಿತ್ತರ ಎರಡೂ ಹಂತಗಳಲ್ಲಿ ಒಂದು ಕಾದಂಬರಿಯನ್ನು ರೂಪಿಸೋದು ಅಷ್ಟು ಸುಲಭ ಸಾಧ್ಯವಾದ್ದಲ್ಲ. ಅಂಥ ಸಾಧ್ಯ ಆಗದೆ ತುಂಬ ಕಷ್ಟ ಸಾಧ್ಯವಾದಂಥ ಕಾದಂಬರಿ ಬಗ್ಗೆ ಇನ್ನು ಹೆಚ್ಚೆಚ್ಚು ಪ್ರಚಾರ ಆಗಬೇಕು ಮತ್ತು ಈ ಬಗ್ಗೆ ನಮ್ಮಲ್ಲಿ ವಿಚಾರಗಳು ನಡೆಯಬೇಕು ಅನ್ನೋ ಕಾರಣದಿಂದ ಈ ಕಾದಂಬರಿಯ ಕುರಿತಾದಂಥ ಒಂದು ಕಾದಂಬರಿ ಅವಲೋಕನವನ್ನು ನಾವು ಇವತ್ತು ಇಟ್ಕೊಂಡಿರೋದು. ಈ ಕಾದಂಬರಿ ಅವಲೋಕನ ಇಟ್ಕೊಳ್ಳುವಾಗ ಒಂದು ಸೀಮಿತವಾದಂಥದ್ದು, 10 ಗಂಟೆಯಿಂದ 2 ಗಂಟೆಗಳು ಮುಗಿಬೇಕು. ಹಾಗಾದರೆ ಇದರ ಎಲ್ಲ ಮಗ್ಗಲುಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹೇಳೋಕ್ಕೆ ಸಾಧ್ಯ? ಆ ಸಾಧ್ಯತೆಯನ್ನು ನಮ್ಮ ಸಾಹಿತ್ಯ ಮಿತ್ರರು ಮಾಡಿಕೊಡ್ಬೇಕು ಅಂತ ನಾನು ಭಿನ್ನವಿಸಿಕೊಂಡೆ ಎಲ್ಲರಿಗೂ. ಅವರೆಲ್ಲ ಬಂದಿದ್ದಾರೆ, ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಉದ್ಘಾಟನೆಯನ್ನು ಆದಮೇಲೆ ಈ ಕಾದಂಬರಿ ಅವಲೋಕನ ಆರಂಭ ಆಗುತ್ತೆ. ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣರ ಅಧ್ಯಕ್ಷತೆಯಲ್ಲಿ ನಮ್ಮ ಡಾಕ್ಟರ್ ಬಿ ಬಿ ಆರತಿ ಅವರು ಮತ್ತು ಡಾಕ್ಟರ್ ಜಿ ಬಿ ಹರೀಶ್ ಅವರು, ಅದಕ್ಕೆ ಪ್ರತಿಕ್ರಿಯೆಯಾಗಿ ಬೆಳವಾಡಿ ಮಂಜುನಾಥ್ ಮತ್ತು ಎಚ್ ಎನ್ ಮುರಳೀಧರ್ ಬಂದಿದ್ದಾರೆ. ಅವರು ಪ್ರತಿಕ್ರಿಯೆ ಮಾಡ್ತಾ ಹೋಗ್ತಾರೆ. ಈ ಪ್ರತಿಕ್ರಿಯೆಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅನೇಕ ವಿಚಾರಗಳನ್ನು ಬೇರೆ ಬೇರೆ ರೀತಿಗಳು ಹೇಳ್ಬೋದು, ಅದನ್ನು ತುಂಬ ಅಡಕಗೊಳಿಸಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಹಾಗಾಗಿ ಕಾದಂಬರಿ ಬಗ್ಗೆ ಪೂರ್ಣ ಓದೋದಕ್ಕೆ ಬೇಕಾಗುವ ಒಂದು ಸೋಪಾನವನ್ನು ನಿರ್ಮಾಣ ಮಾಡಿಕೊಳ್ಳೋದು ಈ ಕಾದಂಬರಿಯ ವಿಶೇಷ. ಈ ಕಾದಂಬರಿ ಬಗ್ಗೆ ವಿಚಾರ ಚರ್ಚೆಗಳು ನಡೀಬೇಕು, ಅದರ ತಾತ್ವಿಕ ವಿನ್ಯಾಸಗಳನ್ನು ಕುರಿತು ಮಾತಾಡಬೇಕು, ಅದೇ ಹೊತ್ತಿಗೆ ಆ ಕಾದಂಬರಿ ಬಗೆಗೆ ಆಸಕ್ತಿಯನ್ನು ಮೂಡೋ ಹಾಗೆ ಮಾಡಿ ಆಸಕ್ತಿಯ ಮೂಲಕ ಕಾದಂಬರಿ ಓದೋದಕ್ಕೆ ಒಂದು ಪ್ರೇರಣೆ ಕೂಡ ಈ ಕಾದಂಬರಿ ಅವಲೋಕನದಿಂದ ಆಗಬೇಕು ಅಂತ. ಈ ಕಾದಂಬರಿ ಅವಲೋಕನದ ಮುಖ್ಯ ಉದ್ದೇಶ ಏನಂದರೆ, ಶೀಲ ಪ್ರಭುಪಾದರ ಜೀವನಾತ್ಮಕವಾದಂಥ ಒಂದು ಜೀವನವನ್ನು ಒಂದು ಕಾದಂಬರಿ ರೂಪದಲ್ಲಿ ಪ್ರಕಾರದಲ್ಲಿ ಕಟ್ಟಿಕೊಟ್ಟಾಗ ಅದರಲ್ಲಿ ಆಗಿರಬಹುದಾದಂಥ ಸಂಭವಿಸಬಹುದಾದಂಥ ಸ್ವರೂಪ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಇಡೀ ನಮ್ಮ 10 ಗಂಟೆಯಿಂದ 2 ಗಂಟೆವರೆಗೂ ಎಲ್ಲ ವಿದ್ವತ್ ಬಂಧುಗಳು, ಕೃಷ್ಣ ಭಕ್ತರು, ಕಾದಂಬರಿ ಓದಿದಂಥ ಮಹನೀಯರು, ಎಲ್ಲ ಸಾಹಿತ್ಯ ಮಿತ್ರರು, ಹಿರಿಯರು, ಗಣ್ಯರು ಎಲ್ಲ 2 ಗಂಟೆವರೆಗಿದ್ದು ಈ ಕಾರ್ಯಕ್ರಮವನ್ನು ಸಂಗೋಪಾಂಗಗೊಳಿಸಬೇಕು ಅಂಥೇಳಿ ನಾನು ಇಸ್ಕಾನ್ ಸಂಸ್ಥೆ ಪರವಾಗಿ ಶೀಲ ಪ್ರಭುಪಾದರನ್ನ ಭಕ್ತಿಪೂರ್ವಕವಾಗಿ ನೆನೆಯುತ್ತಾ ಈ ಮಾತನ್ನು ನಾನು ಮಂಗಳವನ್ನು ಹಾಡ್ತೀನಿ. ನಮಸ್ಕಾರ.